ಇದರಲ್ಲಿ ನಾನು ಹೇಳ್ದೆ, ನಾನು ನಿಯಮಗಳನ್ನು ಹೇಳ್ತಾ ಇದ್ದೀನಿ, ನಿಯಮಗಳನ್ನು ಹೇಳ್ತಾ ಇದ್ದೀನಿ. ಈಗ ಈಗ ಮೂರು ಕಡೆ ಪಾಯಿಂಟ್ ಆಫ್ ಆರ್ಡರ್ ಇದ್ರೆ ಹೇಳಿ, ಅದರ್ವೈಸ್. ಈಗ ಇದು ಅಂತಾರಾಜ್ಯ ಪ್ರಕರಣ ಆಗಿದೆ. ಪಾಯಿಂಟ್ ಆಫ್ ಆರ್ಡರ್, ಪಾಯಿಂಟ್ ಆಫ್ ಆರ್ಡರ್ ಆದ್ರೆ ಥ್ಯಾಂಕ್ ಯು ಸಭಾಧ್ಯಕ್ಷರು. ಇಲ್ಲಿ ನಿಮ್ಮ ಅಪ್ಪಣೆಯನ್ನು ಪಡಿಬೇಕಂತ ಇಲ್ಲ, ರೂಲ್ಸ್ ಏನು ಹೇಳುತ್ತೆ ಅಂತಂದ್ರೆ ರೂಲ್ ಬುಕ್ ಅಲ್ಲಿ 307 ಅಲ್ಲಿ, ಇಫ್ ದ ಪೀಪಲ್ ಆರ್ ಅಕ್ಯೂಸ್ಡ್ ಅಂಡ್ ದೇವ್ ಅರೆಸ್ಟೆಡ್, ಅವರು ಕಾನ್ವರ್ಸೇಷನ್ನ ಬಹಿರಂಗವಾಗಿ ಮಾತನಾಡಬೇಕು ಇಲ್ಲ ಅನ್ನೋದು ಒಂದು ಚರ್ಚೆ ಇದೆ, ಅದು ತಮಗೆ ಬಿಡ್ತೀನಿ, ತಾವು ಗಮನಿಸ್ರಿ. ದೆನ್ ಇಫ್ ಯು ಹ್ಯಾವ್ ಟು ಗಿವ್ ಪರ್ಮಿಷನ್, ಲೆಟ್ ಇಟ್ ಕಂಟಿನ್ಯೂ, ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಯಾಕಂದ್ರೆ ಆ ಕಾನ್ವರ್ಸೇಷನ್ ಚೆನ್ನಾಗಿ ಅವಕಾಶ ಕೊಟ್ಟಿದ್ರೆ ಅಧ್ಯಕ್ಷರೇ, ಅಲ್ಲ ಎಷ್ಟೊತ್ತು ಮಾಡ್ತೀರಾ ಹೆಂಗೆ ಅಂತ ಸರ್ ಏನಾಗಿದೆ, ಬಿಕಾಸ್ ದ ಕಾನ್ವರ್ಸೇಷನ್ ಬಿಟ್ವೀನ್ ದಮ್ ಇಸ್ ಆಲ್ರೆಡಿ ಅರೆಸ್ಟೆಡ್, ಅವ್ರ ಬಗ್ಗೆ ಇಲ್ಲಿ ಮಾತನಾಡಬಹುದು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಶೇರ್ ಪರ್ಮಿಟ್ ಹಿ ಕ್ಯಾನ್ ಕಂಟಿನ್ಯೂ, ಐ ಡೋಂಟ್ ಹ್ಯಾವ್. ಈಗ ನಾನೇನು ಹೇಳಿದೆ, ಒನ್ ಸೆಕೆಂಡ್, ಅವ್ರ ಕಾನ್ವರ್ಸೇಷನ್ ವಿಚ್ ಹ್ಯಾವ್ ಬಿನ್ ಅರೆಸ್ಟೆಡ್ ಆಲ್ರೆಡಿ ತಗೊಳ್ಳಿ, ನಾನೇನು ಹೇಳಿದೆ ನೋಡಿ, ನಾನೇನು ಹೇಳಿದೆ ಎಲ್ಲ ಪತ್ರಿಕೆಗಳು ಬಂದಿರೋದು, ಕೆಳಮನೆಯಲ್ಲಿ ಇನ್ ಫ್ರಂಟ್ ಆಫ್ ಸಿಎಂ, ಇನ್ ಫ್ರಂಟ್ ಆಫ್ ಲಾ ಮಿನಿಸ್ಟರ್, ಇನ್ ಫ್ರಂಟ್ ಆಫ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್, ಇನ್ನು ಇನ್ ಫ್ರಂಟ್ ಆಫ್, ಇದು ಯಾವುದು ಸೀಕ್ರೆಟ್ ಅಲ್ಲ, ಇದು ಪತ್ರಿಕೆಗಳಲ್ಲಿ ಬಂದಿರೋದು, ಇದು ಪತ್ರಿಕೆಗಳಲ್ಲಿ ಬಂದಿರೋದು. ಸಭಾಪತಿಗಳೇ ಅಲ್ಲ, ಸಭಾಪತಿಗಳೇ ಇದು ಪತ್ರಿಕೆಗಳಲ್ಲಿ ಬಂದಿರೋದು, ಇನ್ ಫ್ರಂಟ್ ಆಫ್ ಸಿಎಂ, ಇನ್ ಫ್ರಂಟ್ ಆಫ್ ಲಾ ಮಿನಿಸ್ಟರ್, ಇನ್ ಫ್ರಂಟ್ ಆಫ್ ಡೆಪ್ಟಿ ಸಿಎಂ, ಕೆಳಮನೆಯಲ್ಲಿ ಹೇಳಿರೋದು, ಯಾವುದು ಏನು ಹಾ ರೆಕಾರ್ಡ್ ಆಗಿರೋದು. ನಾನು ಯಾವುದು ಏನು ಸೀಕ್ರೆಟ್ನ ಅಥವಾ ತನಿಖೆಗೆ ಅಡ್ಡಿಯಾಗುವಂಥ ಅಂಶಗಳನ್ನು ಯಾವುದನ್ನು ಬಹಿರಂಗ ಪಡಿಸಿಲ್ಲ ಅಧ್ಯಕ್ಷರೇ. ಈಗ ಅದು ಆಲ್ರೆಡಿ ಪಬ್ಲಿಕ್ ಡೊಮೈನ್ ಅಲ್ಲಿ ಇದೆ ಇಲ್ಲ ಅಂತಲ್ಲ, ನಿಮಿಷ ನಾನು ಚೆಕ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.